ಏನೋ ಒಂದ್ ಕಡೆ ಒಳ್ಳೆ ಕೆಲಸಗಳಾಗ್ತಿದೆ, ಅಮೆಂಡ್ಮೆಂಟ್ ಆಗ್ತಿದೆ, ಕಾನೂನುಗಳನ್ನ ಮಾಡ್ತಿದ್ದೀವಿ ಅಧ್ಯಕ್ಷೆ. ಬಹುಶಃ ಭಾರತ ದೇಶ ಎಕ್ಸರ್ಸೈಸ್ ಮಾಡಿದಷ್ಟು ಸಂವಿಧಾನದ ತಿದ್ದುಪಡಿಗೆ ಯಾರು ಮಾಡಲ್ಲ, ಬಿಕಾಸ್ ಆಫ್ ಅವರ್ ಎಕ್ಸ್ಪೀರಿಯನ್ಸ್ ಅಂಡ್ ಅವರ್ ಫ್ಯೂಚರ್. ನಮ್ಮ ಎಕ್ಸ್ಪೀರಿಯನ್ಸ್ಗೆ ತಕ್ಕನಾಗಿ 104 ಮೆಟ್ಲು ಹತ್ತಿದ್ದೀವಿ ನಾವಿದ್ರೆ. ಒಳ್ಳೇದು ಆಗಿದೆ, ಕೆಟ್ಟದ್ದು ಆಗಿದೆ. ಒಳ್ಳೇದು ಆಗಿದೆ, ಕೆಟ್ಟದ್ದು ಆಗಿದೆ. ಜುಡಿಷಿಯರಿ ಬಗ್ಗೆನೇ ಒಳ್ಳೇದು ಆಡಿದ್ದಾರೆ, ಕೆಟ್ಟದ್ದು. ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದಾಗ ಹೇಬಿಯಸ್ ಕಾರ್ಪಸ್ ಇರಬೇಕಾ ಬೇಡವಾ ಚರ್ಚೆ. 4 ಜನ ನೋ, ಆಲ್ ಸಿವಿಲ್ ರೈಟ್ಸ್ ಆರ್ ಅಬಾಲಿಶ್ಡ್ ಅಂದ್ರು. ಒಬ್ಬ ಜಡ್ಜ್ ನೋ, ಇಟ್ ಕೆನಾಟ್ ಬಿ ಅಬಾಲಿಶ್ಡ್ ಅಂದ್ರು. ಸೊ ದ್ಯಾಟ್ ವರ್ಷನ್ ಇಸ್ ಅಪೇಲ್ಡ್ ಇನ್ ದಿ ಓಲ್ಡ್ ವರ್ಲ್ಡ್. ಇಡೀ ಪ್ರಪಂಚ ಆ ಒಬ್ಬ ಜಡ್ಜ್ ಬಗ್ಗೆ ಮಾತಾಡ್ತಿದೆ. ದೇರ್ ವಾಸ್ ಎ ಜಡ್ಜ್ ಇನ್ ಇಂಡಿಯಾ ಹೂ ಸೇಡ್ ಇಟ್ ಕೆನಾಟ್ ಇಂಟರ್ಫಿಯರ್ ವಿತ್ ದಿ ಸರ್ವಿಸಿಂಗ್ ಆಫ್ ದಿ ಜಸ್ಟಿಸ್. ಅಬ್ಯಾಸ್ ಕಾರ್ಪಸ್ ರಿಟರ್ನ್ ಹಾಕ್ಬೋದಾ ಬೇಡ ಅನ್ನೋದು ನೀವು ಎಮರ್ಜೆನ್ಸಿ ಬರೋದಿಲ್ಲ ಅಂದಿದ್ದು. ಆ ಥರ ಕ್ರಿಯೆಗಳು ಎಲ್ಲಿ ನಡೀತಿದೆ ನಮ್ಮ ಮುಂದೆ ನಡಿಬೇಕು. ಈ ಸಂವಿಧಾನ ಬಡವರಿಗೆ, ಈ ಸಂವಿಧಾನ ಎರಡನೇ ವರ್ಗ ಅಂತ ಬದುಕಿರೋರಿಗೆ, ಈ ಸಂವಿಧಾನ ಶ್ರಮಜೀವಿಗಳಿಗೆ. ಶ್ರಮಜೀವಿಗಳು ಇಲ್ಲ ಸರ್, ಮನುಷ್ಯ ದುಡಿದು ಬದುಕಕ್ಕೆ ಸಾಧ್ಯನೇ ಇಲ್ಲ ಇವತ್ತು ಈ ದೇಶದಲ್ಲಿ. ಬದುಕಿದ್ರೆ ದುಡ್ಡಿರೋ ಒಂದು ದುಡ್ದು ಬದುಕ್ತಾವನೆ. ದುಡ್ಡು ದುಡಿಯುತ್ತೆ, ನಾವು ಬದುಕಿದೀವಿ ಪರಮೇಶ್. ನಾವೇನು ದುಡ್ದಿದ್ದೀವಿ ರೀ? It is only on the money we are living. Who can invest more, we can earn more. Who can earn more, he becomes a rich man. ಯಾರೇ ಕೇಳರೇ ಇಲ್ಲ. ನೀವು ಬೆಳಗಿನ ಸಾಯಂಕಾಲ ತಕ್ಕ ಮಾಡ್ರೆ 240 ರೂಪಾಯಿ ಕೂಲಿ. ಒಂದು ಗಂಟೆ 2 ನಿಮಿಷ ಹಿಂಗೆ ಕೂತ್ಕೊಂಡು ಯಾವುದೋ ಒಂದು ಲೋಡ್ ಎಕ್ಸ್ಚೇಂಜ್ ಮಾಡಿಕೊಟ್ರೆ 50,000 60,000 ಕಮಿಷನ್ನು. ಇದೆಲ್ಲಾದ್ರೂ ಬದಲಾಗಬೇಕಲ್ವಾ? ಮತ್ತೆ ಯಾತಕ್ಕೆ ಡೆಮೋಕ್ರಸಿ? ವೈ ಅಡ್ಮಿನಿಸ್ಟ್ರೇಷನ್ ಯಾರತ್ತನಾರ ಜಾಸ್ತಿ ಇರೋದನ್ನ ಸ್ವಲ್ಪ ತಗೊಂಡು ಥ್ರೂ ದಿ ಸಿಸ್ಟಮ್ ಆಫ್ ಟ್ಯಾಕ್ಸೇಷನ್ ಇಲ್ದವ್ರಿಗೆ ಹಂಚಿ. ರಾಜ್ಯ ಅಂದ್ರೇನು? ರಾಜ ಹಾಕಿದ್ದ ಹೆಚ್ಚಾಗಿರೋ ತಗೊಂಡು ಯಾರಿಗಿಲ್ಲ ಅವ್ರಿಗೆ ಸ್ವಲ್ಪ ನೆಮ್ಮದಿ, ಸುಖ ಇಲ್ಲ, ಸಂತೋಷ ಬೇಡ, ನೆಮ್ಮದಿ ಜೀವನ ಮಾಡುವಂತ ಸ್ಥಿತಿ ನಿರ್ಮಾಣ ಮಾಡಿದ್ರು. ಈ ವರ್ಷ ಆದ್ರೂ ವಿಲೇಜಸ್ ಆರ್ ಸ್ಟಿಲ್ ಸೆಕೆಂಡ್ ಗ್ರೇಡ್ ಸಿಟಿಸನ್ಸ್. ಇಷ್ಟು ವರ್ಷ ಆದ್ರೂ ಹಳ್ಳಿ ಬದುಕು. ಯಾವ ಗ್ರಾಮ ಸ್ವರಾಜ್ಯ ಇದೆ ಇವತ್ತು? ಯಾವ ಹಳ್ಳಿ ಚೆನ್ನಾಗಿದೆ? ನಂಗೆ ಅರ್ಥ ಆಗಿಲ್ಲ. ಹಾಗಾಗಿ ಸಂವಿಧಾನದ ಆಶಯಗಳು ಇನ್ ಸ್ಪಿರಿಟ್ ಅಂಡ್ ಫಿಲಾಸಫಿ ಎಕ್ಸಿಕ್ಯೂಟ್ ಆಗೋ ಕಾಲ ಬರಬೇಕು. ಇನ್ ಸ್ಪಿರಿಟ್ ಅವು ಏನಾದರೂ ನಮ್ಮ ಜನಕ್ಕೆ ನೇರವಾಗಿ ಎಫೆಕ್ಟ್ ಮಾಡುವಂಥ ಸ್ಥಿತಿ ತರಬೇಕು. ಇದರಲ್ಲಿ ಎಲ್ಲರ ಪಾತ್ರನೂ ಅಗಾಧವಾಗಿದೆ. ನಮ್ಮದಿದೆ ಎಕ್ಸಿಕ್ಯೂಟಿವ್ಸ್. ದುರದೃಷ್ಟ ಸರ್, ಇವತ್ತು ಎಕ್ಸಿಕ್ಯೂಟಿವ್ಸು ಯಾರೂ ನಿಖರವಾಗಿಲ್ಲ, ಯಾರೂ ಸ್ಪಷ್ಟವಾಗಿಲ್ಲ, ಯಾರೂ ಇಲ್ಲ. ನಾನು ನೋಡಲಿಲ್ಲ ಯಾರಾದರೂ ಎಕ್ಸಿಕ್ಯೂಟಿವ್ ಇದು ದಿಸ್ ಈಸ್ ಮೈ ವ್ಯೂ, ಡು ವಾಟ್ ಎವರ್ ಯು ವಾಂಟ್ ಅಂತ ನೋಟ್ ಹಾಕೋ ಎಕ್ಸಿಕ್ಯೂಟಿವ್ಸ್ ಯಾರು ಇಲ್ಲ ಇವತ್ತು ನಮ್ಮ ರಾಷ್ಟ್ರದಲ್ಲಿ, ರಾಜ್ಯದಲ್ಲಿ. ಒಂದು ಕಾಲದಲ್ಲಿ ಇದ್ರು. ನೋ ಸರ್, ದಿಸ್ ಈಸ್ ಮೈ ವ್ಯೂ. As a permanent establishment, as a bureaucracy, I am clear on this. ಎಲ್ಲಿ ತರ್ತೀರಾ ರಮೇಶ್ ಕುಮಾರ್ ಅವರು? ಈಗ ನೀವು ಬೇಕಾದ್ರೆ ಓವರ್ಲುಕ್ ಮಾಡಿ, ನಾನು ಹೇಳೋದು ಹೇಳ್ತೀನಿ, ನಿನ್ನ ಅಧಿಕಾರಿಗಳು ತರ್ತೀರಾ? ಇಲ್ಲ, ನಿನ್ನ ಕೈಲಾಗಲ್ಲ ಬಿಡು, ನಾನು ಇವತ್ತು ಮಂತ್ರಿ, ನಾನು ಓವರ್ಲುಕ್ ಮಾಡ್ತೀನಿ, ನೀವು ಬರೆಯೋದು ಬರೆದು ಕಳಿಸಪ್ಪ, ನೀವೆಲ್ಲ ಓವರ್ಲುಕ್ ಮಾಡೋದು ಬರೀತೀವಿ ನಾವು ಅಂತ ಹೇಳೋಂಥ ನಾವಿದ್ದೀವ? ಎಲ್ಲಿದೆ ಮತ್ತು ಸಂವಿಧಾನದ ಆಶಯಗಳು? ಇದು ಅವರವರ ಇತಿ ಒಳಗೆ ಅವರವ್ರು ಇದ್ರೆ, ಅವರವರ ಮಿತಿ ಒಳಗೆ ಅವರವ್ರ ಕೆಲಸ ಕಾರ್ಯನ ಅವ್ರು ಚೆನ್ನಾಗಿ ಮಾಡ್ಕೊಂಡು ಹೋದ್ರೆ ಬಹುಶಃ ಈ ದೇಶದ ಸಂವಿಧಾನದ ಶ್ರೇಷ್ಠತೆ ಹೆಚ್ಚು. ಮತ್ತೆ ಬ್ಯಾಕ್ವರ್ಡ್ನೆಸ್, ಹಿಂದುಳಿದಿರೋದು, ಡಿಮ್ಯಾಂಡ್ ಜಾಸ್ತಿ ಆಗ್ತಿದೆ ಅಧ್ಯಕ್ಷ. ಈಗ ನನ್ನ ಹಿಂದುಳಿದವರು ಅಂತೇಳಿ, ನಂದು ಹಿಡಿದಂಥವ್ರು ಹೇಳಿ, ನನ್ನ ಹಿಂದುಳಿದವರು ಅಂತೇಳಿ ಅಂತ ಈಗ ನಮ್ಮ